Audio Jungle. ಪಾಳ ಬದಾಮಿ ರಸ್ತೆ ಮೇಲೆ ಬಿದ್ದಿರುವ ಗುಂಡಿಗಳಿಗೆ ತಾತ್ಕಾಲಿಕವಾಗಿ ಮುಕ್ತಿ ಸಿಕ್ಕಂತಾಗಿದೆ. ಲಕ್ಷ್ಮೇಶ್ವರದಿಂದ ಹಾವೇರಿ ಕಡೆಗೆ ಹೋಗುವ ಮಾರ್ಗದಲ್ಲಿ ಬಿದ್ದಿರುವ ದೊಡ್ಡ ದೊಡ್ಡ ಗುಂಡಿಗಳು ವಾಹನ ಸಂಚಾರಕ್ಕೆ ಸಂಚಕಾರವನ್ನು ತಂದೊಡ್ಡಿದ್ದವು. ಹೌದು, ಪಟ್ಟಣದಲ್ಲಿನ ಎಲ್ಲ ರಸ್ತೆಗಳು ಹದಗೆಟ್ಟು ಹೈದರಾಬಾದ್ ಆಗಿದ್ದು, ಪಟ್ಟಣವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಗಳಾದ ಗದಗದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹಾವೇರಿ ಸಂಪರ್ಕಿಸುವ ರಸ್ತೆಯ ಪರಿಸ್ಥಿತಿ ಅಯೋಮಯವಾಗಿದೆ. ಈ ರಸ್ತೆಯ ಮೂಲಕ ಪ್ರಯಾಣ ಮಾಡುವುದೆಂದರೆ ಪ್ರಯಾಸದ ಕೆಲಸವಾಗಿದೆ. ಪಟ್ಟಣದ ಅಂಚೆ ಕಚೇರಿಯಿಂದ ಅಗಡಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದವರೆಗೂ ಸಂಪೂರ್ಣ ರಸ್ತೆ ಹದಗೆಟ್ಟಿದ್ದು, ರಸ್ತೆಗಳ ಮೇಲೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿವೆ. ರಸ್ತೆಗಳನ್ನು ಸರಿಪಡಿಸುವಂತೆ ತಾಲೂಕು ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ಒತ್ತಾಯಿಸಿದ್ದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ವಿಭಾಗದ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ. ದಿನದಿಂದ ದಿನಕ್ಕೆ ರಸ್ತೆಯ ಮೇಲಿನ ಗುಂಡೆಗಳು ಆಳವಾಗುತ್ತಾ ಸಾಗುತ್ತಿತ್ತು. ಮಳೆ ಬಂತಂದರೆ ಸಾಕು, ಕೆರೆಯಂತೆ ಕಂಡುಬರುತ್ತವೆ. ಈ ರಸ್ತೆಗೆ ಮಂಗಳವಾರ ದಿನ ಲೋಕೋಪಯೋಗಿ ಇಲಾಖೆ ಒಂದು ಟಿಪ್ಪರ್ ಕಡಿಮೆ ಹಾಕಿ ತೇಪೆ ಹಾಕುವ ಕಾರ್ಯ ಮಾಡಿದೆ. ಇನ್ನುಳಿದಂತೆ ರಸ್ತೆಯಲ್ಲಿ ನಾವು ಉಳಿದ ಗುಂಡಿಗಳನ್ನು ಮುಚ್ಚಲು ಜೆಸಿಬಿ ಮುಖಾಂತರ ಅಲ್ಲಿಯೇ ಇರುವ ಮಣ್ಣನ್ನು ತುಂಬುವ ಕೆಲಸ ಮಾಡುತ್ತಿದೆ. ಈ ಕಾರ್ಯದಿಂದ ಎಷ್ಟರ ಮಟ್ಟಿಗೆ ತಗ್ಗುಂಡಿಗಳು ಮುಚ್ಚಿಕೊಂಡು ಸುಗಮ ಸಂಚಾರಕ್ಕೆ ಯಶಸ್ವಿ ಮಾರ್ಗ ನಿರ್ಮಾಣವಾಗುತ್ತದೋ ಎನ್ನುವಂತಾಗಿದೆ. ರಸ್ತೆಯ ತುಂಬೆಲ್ಲ ಗುಂಡಿಗಳದ್ದೇ ದರ್ಬಾರ್ ಎಂಬ ಟೀಕೆ ಟಿಪ್ಪಣಿಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡು ಮಣ್ಣು ಹಾಕುವ ಮೂಲಕ ಜನರಿಗೆ ಅಲ್ಪ ಪ್ರಮಾಣದ ಸಮಾಧಾನವನ್ನು ಉಂಟು ಮಾಡುವ ಕಾರ್ಯಕ್ಕೆ ಮುಂದಾಗಿದೆ. ಟಿಪ್ಪರ್ಗಳ ಓಡಾಟದಿಂದಾಗಿ ರಸ್ತೆ ಮೇಲೆಲ್ಲ ಧೂಳೆದ್ದು ಹಿಂಬದಿಯ ಸವಾರರು ಇನ್ನೂ ಹೆಚ್ಚು ಅಪಾಯಕ್ಕೆ ಸಿಲುಕುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನಕ್ಕೆರಡು ಬಾರಿಯಾದರೂ ಆ ರಸ್ತೆಗೆ ಧೂಳು ಏಳದಂತೆ ನೀರನ್ನು ಹೊಡೆಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್, ಕನ್ನಡ ಸುದ್ದಿವಾಹಿನಿ, ಗದಗ.